ಹಲೋ ನನ್ನ ಸ್ನೇಹಿತರೆ, ವೆಲ್ಕಮ್ ಟು ಲಕ್ಷ್ಮಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ನಾಳೆ ಶುಕ್ರವಾರ ಬಂದುಬಿಟ್ಟು ಕಡೆ ಶ್ರವಣ ಶುಕ್ರವಾರ ಇರೋದರಿಂದ ನಾವು ತಾಯಿ ಲಕ್ಷ್ಮಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5:30 ಒಳಗಡೆ ನಾವು ಯಾವ ರೀತಿ ತಾಯಿ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಯಿಂದ ಮನೆಯೊಳಗಡೆ ಆಹ್ವಾನ ಮಾಡಿಸ್ಕೊಬೋದು ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ಇದೆ, ಪ್ಲೀಸ್ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಈ ಥರ ಸ್ವಲ್ಪ ಅರಿಶಿನ ಮತ್ತು ಹಾಕ್ಬಿಟ್ಟು ನೆಲನ ಒಸ್ಲು ಮುಂದೆಗಡೆ ಈ ಥರ ಸಾರಿಸ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅರಿಶಿನ ಹಾಕಿ ಬಾಗಿಲು ಮುಂದೆಗಡೆ ಈ ಥರ ಸ್ವಲ್ಪ ನೀರು ಹಾಕಿ ಅರಿಶಿನದಿಂದ ಸಾರಿಸ್ಕೊಬೇಕಾಗತ್ತೆ. ಸಾರಿಸ್ಕೊಂಡಾದಮೇಲೆ ನಿಮ್ಗೆ ಯಾವ ರೀತಿ ರಂಗೋಲಿ ಬಿಡ್ಸೋಕ್ಕೆ ಬರುತ್ತೋ ಆ ರೀತಿಯಲ್ಲಿ ರಂಗೋಲಿನ ಬಿಡಿಸ್ಕೊತಾ ಹೋಗಿ. ಸೊ ನಾನು ನನಗೆ ಬಂದಿರೋವಂಥ ಇದರಲ್ಲಿ ಒಂದು ತಾಯಿಗೆ ಇಷ್ಟ ಆಗಿರೋಂಥ ಕಮಲದ ಹೂವನ್ನು ಬಿಡಿಸ್ತಾ ಇದ್ದೀನಿ. ಸೊ ನೋಡ್ಕೊಂಬನ್ನಿ ಯಾವ ರೀತಿ ಬಿಡಿಸಿದ್ದೀನಿ ಅಂತ.
ನೋಡಿ ನಾನು ತಾಯಿ ಲಕ್ಷ್ಮಿಗೆ ಇಷ್ಟವಾದಂಥ ಒಂದು ಅಷ್ಟದಲ ಪದ್ಮ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಬಿಡಿಸ್ತಾ ಇದ್ದೀನಿ. ಮೂರು ಚಿಕ್ಕಿ ಇಟ್ಕೊಂಡಿದ್ದೀನಿ, ಮೂರು ಲೈನ್ ಇಟ್ಕೊಂಡಿದ್ದೀನಿ ಮೂರು ಚಿಕ್ಕಿನ. ಅದೇ ಸಮನ್ವಾಗಿ ಮತ್ತು ಅದರ ಹಿಂದೆಗಡೆ ಮೂರು ಚುಕ್ಕೆ ಇಟ್ಕೊತ ಹೋಗ್ತಾ ಇದ್ದೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಎಲ್ಲಿ ಮೂಲೆ ಮೂಲೆ ಇರುತ್ತೋ ಅದಕ್ಕೆ ಸ್ಟ್ರೈಟ್ ಲೈನಲ್ಲಿ ನಾವು ಮೂರು ಚುಕ್ಕಿ ಅದ್ರ ಮೇಲೆ ಇಟ್ಕೋಬೇಕಾಗತ್ತೆ. ಟೋಟಲಾಗಿ ಇವಾಗ ನಾವು ಹೆಣಸು ನೋಡಿದ್ರೆ ಈಗ 9 ಚುಕ್ಕಿ ಬರುತ್ತೆ ಫ್ರೆಂಡ್ಸ್. ಯಾವ ಕಡೆಯಿಂದ ಆದರೂ ಹೆಣಸಿ ನೀವು 9 ಚುಕ್ಕಿ ಪರ್ಫೆಕ್ಟಾಗಿರುತ್ತೆ. ಈ ಕಡೆಯಿಂದ ಆದರೂ ಹುಡುಕಿ ಆ ಕಡೆಯಿಂದ ಹೆಂಗಾದರೂ ನಾವು ತಗೊಳ್ಳಿ, ಪರ್ಫೆಕ್ಟಾಗಿ 9 ಬರುತ್ತೆ, 9 ಚುಕ್ಕಿ ಬರುತ್ತೆ. ಸೊ ಇವಾಗ ಮೇಲಿಂದ 2 ಚುಕ್ಕಿನ ಕೆಳಗಡೆ ಸೆಂಟ್ರಲ್ ಹೊಂದ್ಬಿಟ್ರೆ, ಮೇಲ್ಗಡೆಯಿಂದ 2 ಚುಕ್ಕಿನ ಕೆಳಗಡೆ ಫಸ್ಟು ಸೆಕೆಂಡ್ಗೆ ಈ ಥರ ನಾನು ತಲುಪಿಸ್ತಾ ಇದ್ದೀನಿ ನೋಡಿ. ಮೇಲ್ ಚುಕ್ಕಿನ ಸೆಕೆಂಡ್ ಒನ್ಗೆ, ಫಸ್ಟ್ ಚುಕ್ಕಿನ ಫಸ್ಟ್ಗೆ, ಅಂದರೆ ಸೆಂಟ್ರಲ್ ಹೊಂದ್ಬಿಟ್ಟು ಇದೇ ಥರ ನೋಡಿ, ಇದೇ ಥರ ಎಲ್ಲನೂ ಜಾಯಿಂಟ್ ಮಾಡಬೇಕಾಗತ್ತೆ. ಮೇಲಿನ ಚುಕ್ಕಿನ ಮಧ್ಯದಿಂದ ಎರಡನೇದಕ್ಕೆ, ನೆಕ್ಸ್ಟ್ ಒನ್ ಎರಡನೇದಕ್ಕೆ, ಫಸ್ಟ್ನೇದಕ್ಕೆ ಏನೋ ಜಾಯಿಂಟ್ ಮಾಡಬೇಕಾಗತ್ತೆ ಎಲ್ಲನೂ. ಸೊ ಇವಾಗ ಇಷ್ಟೆಲ್ಲ ಆಗಿದೆ. ಇದಾದಮೇಲೆ ನೋಡಿ ಮತ್ತೆ ಸೆಕೆಂಡ್ ಫಸ್ಟ್ ಒನ್ ಫಸ್ಟ್ಗೆ, ಸೆಕೆಂಡ್ ಒನ್ ಸೆಕೆಂಡ್ಗೆ, ಇದೇ ರೀತಿಯಾಗಿ ತುಂಬ ಈಸಿ. ನಾವು ಕಷ್ಟ ಅನ್ಕೋತೀವಿ, ಏನಿಲ್ಲ, ತುಂಬಾ ಈಸಿಯಾಗಿ ಈ ಥರ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಯನ್ನು ತುಂಬಾ ಈಸಿಯಾಗಿ ಹಾಕ್ಬೋದು. ಇಷ್ಟೇ ಫ್ರೆಂಡ್ಸ್ ರಂಗೋಲಿ, ತುಂಬ ಈಸಿಯಾಗಿ ರಂಗೋಲಿನ ಬಿಡಿಸ್ಕೋಬೋದು, ಅಷ್ಟದಲ್ಲ ಪದ್ಮ ರಂಗೋಲಿನ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.